much to bear and you don't care and I won't play alone. I got you in my sight. I keep all the words you said to me. I get you, get you, get you, get you on your knees. Rewrite all the things you said that I should be. I'll get you, get you, get you, now you beg me please. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆರಂಭಿಕೆ. ಇವಾಗ ಪ್ರೆಸೆಂಟ್ ಕೆಂಗೇರಿಯಲ್ಲಿ ಇದ್ದೀವಿ. ತುಂಬ ಲೇಟ್ ಆಗೋಯ್ತು. ಬನ್ನಿ, ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀನಿ ಏನಂತ. ಸೊ ಇವತ್ತು ನಾವು ಮಂಚಿನ ಮೇಲೆ ಡ್ಯಾಮ್ ಹತ್ರ ಹೋಗ್ಬಿಟ್ಟು ಹಂಗೆ ಒಳ್ಳೆ ಪ್ಲೇಸು ಶ್ರವಣದುರ್ಗ ಇದೆ ಅಂತೆ, ನಿಯರ್ ಬೈ ನಮ್ಮ ಬೆಂಗಳೂರಲ್ಲಿ ಒಂದು 60 ಕಿಲೋಮೀಟರ್ ಒಳಗಡೆ. ಸೊ ಅಲ್ಲಿ ವಿಸಿಟ್ ಮಾಡೋಣ. ಪ್ಲೇಸ್ ಹೇಗಿದೆ, ಚೆನ್ನಾಗಿದೆ ಅಂತ, ಸಕಾಲಾಗಿದೆ ಅಂತೆಲ್ಲ ಹೇಳ್ತಿದ್ರು. ಬನ್ನಿ ನೋಡೋಣ ಹೇಗಿದೆ. ಎಷ್ಟಳೆ ಗುರು ಇದು ಬಿರ್ಜು, ಸಕಾಲಾಗಿದೆ ನೋಡೋಕ್ಕೆ ಅಲ್ವಾ. ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನಿದು ಬೇರೆ ವಾಯ್ಸ್ ಬರ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ರೈಡರ್ಸ್ ಪ್ರೊ ಕನ್ನಡ ವಿಡಿಯೋ ಎಡಿಟರ್. ರೈಡರ್ಸ್ ಪ್ರೊ ಕನ್ನಡ ವಾಯ್ಸ್ ಬರೋ ಜಾಗದಲ್ಲಿ ನನ್ನ ವಾಯ್ಸ್ ಬರ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಿ, ಮುಂದೆ ಗೊತ್ತಾಗುತ್ತೆ. ಗಾರ್ಕಿಂದ ಒಳಗಡೆ ಹೋಗ್ಬೇಕಂತೆ, ಮಂಚಿನ ಮನೆಗಿದೆ ಹೋಗ್ಬೇಕು. ಓ ಟ್ರೈನು, ಟ್ರೈನ್ ಬರುತ್ತೆ ಇವಾಗ. ಗೇಟ್ ಹಾಕ್ಬಿಟ್ಟಿದ್ದಾರೆ, ಟ್ರೈನ್ ನೋಡೋಣ. ಈಗ ಎಲ್ಲ ಹಿಂಗೋಗ ಇದಾದರೆ ಅದ ಕಡೆಯಿಂದ ಗಾಡಿಗಳು ಬರೋದು ನೋಡಬೇಕು. ಹೆಂಗೆ ಗಾಡಿಗಳು ಬರ್ತಾರೆ ಅದ ಕಡೆಯಿಂದನೂ ಬರೋದು ಇರುತ್ತಲ್ಲ ಗಾಡಿಗಳು. ಸಾಗರದ ಆಚೆಯಲ್ಲೂ ತಡ ಸೇರುವ ಹತಾಶೆಯಿಂದ ಕಾಯುತ್ತಿರುವ ಪ್ರಯಾಣಿಕನಾಗಿ ನಮ್ಮ ಬೆಂಗಳೂರಲ್ಲಿ ಕಾಂಕ್ರೀಟ್ಗಳ ಬಿಲ್ಡಿಂಗ್ ನೋಡಿ 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 ಇತರ ಬಂದಾಗ ಈ ಗ್ರೀನ್ ಇಟ್ ನೋಡಿದ್ರೆ ತುಂಬಾ ಕಣ್ಣಿಗೆ ಒಂಥರ, ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ. ಅದಕ್ಕೇನೆ ಈ ಥರ ವಾರಕ್ಕೊಮ್ಮೆ ಈ ಥರ ಭೇಟಿ ನೀಡಬೇಕು, ಸಕಾಲಾಗಿರುತ್ತೆ. ಬೆಂಗಳೂರು ಟ್ರಾಫಿಕ್ಕು, ಸಿಟಿಲಿ ಎಜಾ ಬಿಜಿ ಪುಯ್ಯಾ ಮುಯ್ಯಾ ಅಂತ ಇರುತ್ತೆ, ಮತ್ತು ರೋಡ್ಗಳು ಹೆಂಗಿಗೂ ಇರ್ತವೆ. ಈ ಥರ ರೋಡಲ್ಲಿ ಮಸ್ತಾಗಿ ರೈಡ್ ಮಾಡಿದ್ರೆ ಈ ಥರ ವಿಲೇಜಲ್ಲಿ ಸಾಕಷ್ಟು ಮಜಾ ಬಂದ್ಬಿಡುತ್ತೆ. ಆಲ್ರೆಡಿ ನಾವು ಮನ್ಸಿನ ಮೇಲೆ ಡ್ಯಾಮ್ ಹತ್ರ ಬಂದ್ಬಿಟ್ಟಿದ್ದೀವಿ ನೋಡಿ ಹೆಂಗಿದೆ ಅಂದರೆ ವ್ಯೂ ಪಾಯಿಂಟ್. ಇದು ಸಕಾಲಾಗಿದೆ ನೋಡಿ, ಕಾಣಿಸ್ತಿದ್ಯಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಪ್ರಕೃತಿ ಎಂಬುದು ಎಂತ ಸುಂದರ ಸೃಷ್ಟಿ ಅಲ್ವಾ. ಇದೇ ಮಂಚಿನ ಮೇಲೆ ಡ್ಯಾಮ್ ಗೇಟ್, ಆದರೆ ಇವಾಗ ಬಿಡಲ್ಲ. ಇಲ್ಲಿ ಮೊದಲು ಬಿಡ್ತಾ ಇದ್ರು, ಇವಾಗ ಬಿಡಂಗಿಲ್ಲ. ಇದ್ರೊಳಗಡೆ ಎರಡು ಹಳ್ಳಿ ಕೂಡ ಇದೆ. ಬನ್ನಿ ನಾವು ಶ್ರವಣದುರ್ಗಕ್ಕೆ ಪ್ರಯಾಣ ಮಾಡೋಣ. ಸೊ ಇಲ್ಲಿ ಬಂದರೆ ಕ್ಯಾಶ್ ಇಟ್ಕೊಂಡು ಬಂದು ಬನ್ನಿ, ಯಾಕಂದರೆ ಫೋನ್ಪೇ ಪೇಟಿಎಮ್ಮು ಇಲ್ಲಿ ಯಾವುದು ಅವೈಲೇಬಲ್ ಇಲ್ಲ. ಸೊ
ಇಲ್ಲಿ ಕ್ಯಾಶ್ ಇದ್ರೆ ನಡೆಯುತ್ತೆ. ಸೊ ನಾವು ಹಿಂಗಿಂದ ನಡ್ಕೊಂಡು ಹೋಗ್ಬೇಕಂತೆ, ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ, ಬನ್ನಿ ಬ್ರೋ. ಸೊ ತುಂಬ ಹೈಟ್ ಇದೆ, ನನಗೆ ನಡೆಯೋಕ್ಕೂ ಆಗಲ್ಲ ಅಷ್ಟು, ಪರವಾಗಿಲ್ಲ ಬನ್ನಿ ಟ್ರೈ ಮಾಡೋಣ. ಇಲ್ಲಿಂದ ಕೆಳಗಡೆಯಿಂದ ಮೇಲತ್ತಕ್ಕೆ ಒಬ್ರು ಹೇಳ್ತಾರೆ 2 hours ಬೇಕು ಅಂತಾರೆ, ಒಬ್ರು ಹೇಳ್ತಾರೆ 1.5 hours ಬೇಕಂತ. ಸೊ ತುಂಬ ಹೈಟ್ ಇದೆ, ಬ್ಯಾಟ್ರಿ ಬೇರೆ ಕಡಿಮೆ ಇದೆ ಕ್ಯಾಮ್ರಾದಲ್ಲಿ. ಸೊ ಆದಷ್ಟು ಕವರ್ ಮಾಡ್ತೀನಿ. ಇಲ್ಲಿ ನಾವು ಮೇಲೆ ಹೋಗೋಕೆ ಎಂಟ್ರಿ ಮಾಡ್ಬೇಕಂತೆ, ಇಬ್ರು ಮಾಡ್ಬೇಕಾ ಸಾಕ? ಓಕೆ. ಹೆಂಗೆ ಗುರು ಹತ್ತೋದು? ಬರ್ಬೇಕಿತ್ತು ಅಂತ, ತುಂಬಾ ಬಿಸಿಲು ನೋಡಿ ಹೆಂಗ್ ಮಲ್ಕೊಂಡ್ಬಿಟ್ಟಿದ್ದಾರೆ. ಇನ್ನು 2-3 ಅಷ್ಟು ಇದೆ ಹತ್ಬೇಕು, 1% ಅಷ್ಟೇ ಹತ್ತಿರೋದು. ತುಂಬಾ ಇಲ್ಲೇ ಗಂಟ ಬಂದ್ವಿ, ಆದ್ರೆ ಮೇಲೆ ಇನ್ನೂ ಅರ್ಧ ಹೋಗ್ಬೇಕಂತೆ, ಒಂದು ಒನ್ ಅವರ್ ಮೇಲಿಂದ ಹತ್ತಿದ್ದೀವಿ ನಾವು, 1 hour ಮೇಲೆ ಆಗಿದೆ ನಾವು ಸ್ಟಾರ್ಟಿಂಗ್. ಇದೊಂದು ವ್ಯೂ ಪಾಯಿಂಟ್, ಇಲ್ಲಿ ಗಂಟ ಹತ್ತಿದ್ದೀವಿ, ಇದಕ್ಕೂ ಮೇಲೆ ಹತ್ತಕ್ಕೆ ಆಗ್ತಿಲ್ಲ, ಎಲ್ಲ ರಿಟರ್ನ್ ಹೋಗ್ತಿದ್ದಾರೆ. ನೋಡಿ 3 ಜನ ವಿಥೌಟ್ ಹೆಲ್ಮೆಟ್, ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಂತೆ. ನಮ್ಮ ಅವರು ಸ್ವಲ್ಪ ಆಫ್ ರೋಡಿಂಗ್ ಆಗುತ್ತೆ, ಹಂಗೆ ವ್ಯೂ ಪಾಯಿಂಟ್ ಇದೆ ಬನ್ನಿ ಅಂತ ಹೇಳಿದ್ರು. ದಾರಿ ಇಲ್ಲಿ ಹಂಗು ದಾರಿ ಮಾಡ್ಕೊಂಡು ಬಂದಿದ್ದೀವಿ, ಬನ್ನಿ ನೋಡೋಣ ಹೇಗಿದೆ. ಇದಕ್ಕೆಲ್ಲ ಹಿಮಾಲಯ ಈ ಥರ ಗಾಡಿ ಇರಬೇಕು. ಎಲ್ಲಿ ಹೆಂಗೆ ವಾವ್ ಸೂಪರ್. ಇನ್ನು ಮೇಲಕ್ಕೆ ಹೋಗೋಣ ಅಂದ್ರು ನಮ್ಮ ಟ್ರಿಪ್ಪಿಗೆ ಬ್ರೋ, ಇನ್ನು ಮೇಲಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಮಾತ್ರ ಸಾಕಾಗಿದೆ ವ್ಯೂ ಪಾಯಿಂಟ್. ಓ ಸಾಕು ವಿಂಡೋ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.